ಹಾಯ್ ಗೈಸ್, ಹೇಗಿದ್ದಾರೆ ಹೇಳ್ರು? ಸೊ ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಮಟನ್ ತರಕ್ಕೆ ಹೋಗ್ತಾಯಿದ್ವಿ, ಸೊ ಕೌಲ್ ಬಜಾರ್ ಅಂತ. ಸೊ ಅದಕ್ಕೆ ನಾವೀಗ ಪೆಟ್ರೋಲ್ ಬಂಕ್ ಬಂದಿದ್ದೀವಿ. ಸೊ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ ಅಣ್ಣ. 400 ಹಾಕಣ. ಸೊ ಇನ್ನೊಂದು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕೀಗ. ತುಂಬ ಕಾಲ್ಸ್ ಬರ್ತಾ ಇದೆ, ಸೊ ಅದಕ್ಕೆ ಈಗ ಫೋನ್ನ ಸೈಲೆಂಟಲ್ಲಿ ಇಟ್ಬಿಡ್ತೀನಿ. ತುಂಬ ಡಿಸ್ಟರ್ಬೆನ್ಸ್ ನೋಡಿ, ಸೊ ಫೋನ್ನ ಸೈಲೆಂಟಲ್ಲಿ ಇಟ್ಟೆ. ಸೊ ಈಗ ನಾವೀಗ ಮಟನ್ ತರೋದಕ್ಕೆ ಸೊ ಕಾಲ್ ಬೇರೆ ಎಂಟ್ರ್ ಹಾಕ್ತಿದ್ದೀವಿ. ಸೊ ನೋಡೋಣ, ಬನ್ನಿ ಹೋಗೋಣ. ಸೊ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ನಮ್ಮ ಮಾಮ ವೇಟ್ ಮಾಡ್ತಿದ್ದಾರೆ. ಸೊ ಇದೇ ಕಾಲ್ ಬೇಜರ್ ಎಂಟ್ರೆನ್ಸು. ಸೊ ಇವಾಗಿನ ನೀವು ಗ್ಯಾರಂಟಿ ಶಾಕ್ ಹಾಕ್ತೀರಾ? ಹೆಂಗೆ ಎಲ್ಲಿ ನೋಡಿದ್ರು ಬರೀ ಕೋಳಿ ಕುರಿ ಎಷ್ಟು ಎಲ್ಲ ಕೋಳಿ ಸೆಂಟರ್ ಇದು. ಸೊ ಹಿಂದ್ಗಡೆ ಒಂದು ದರ್ಗಾ ಇದೆ ಹಿಂದ್ಗಡೆ. ರಶ್ ಏನು ರಶ್ ಇಲ್ಲ. ಸೊ ಒಳಗಡೆ ನೋಡೋಣ, ಒಳಗಡೆ ರಶ್ ಇದೆಯೋ ಇಲ್ಲ ಅಂತ. ಇದು ತರಕಾರಿ ಮಾರ್ಕೆಟು. ಹಾಂ, ಇಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ತರಕಾರಿ ಮಾರ್ಕೆಟ್ ಸಹ ಇದೆ. ಸೊ ರೈಟ್ ಸೈಡಲ್ಲೆಲ್ಲ ನೋಡ್ಬೋದು ನೀವು, ಎಲ್ಲ ಫುಲ್ ಬರೀ ತರಕಾರಿ ಮಾರ್ತಾರೆ. ಪೇಪರ್ಗಳಿದ್ದಾರೆ. ಸೊ ಕುಕ್ಕೆಲ್ಸ ಎಲ್ಲ ಹಣ್ಣಾಗಿರ್ಬೋದು ಇಲ್ಲ ಮೊಸರಾಗಿರ್ಬೋದು ಮಾರ್ತಿದ್ದಾರೆ. ಯೂಟ್ಯೂಬ್ ಬೈ ಯೂಟ್ಯೂಬ್ ಸೂಪರ್ ಆಗೈತಪ್ಪ. ಎಲ್ಲ ಜನನು ತುಂಬ ಜನ ಜಾಸ್ತಿ ಜನ ಇದ್ದಾರೆ. ಹಾಂ, ಹೊರಗಡೆ ಆ್ಯಕ್ಚುಲಿ ರಶ್ ಕಂಡಿಲ್ಲ, ಬಟ್ ಇಲ್ಲಿ ನೋಡಿ ಫುಲ್ಲು ಹೆವಿ ಕ್ರೌಡ್ ಇದೆ. ಸೊ ಇಲ್ಲೆಲ್ಲ ಒಣ ಮೀನು ಮಾರ್ತಾರೆ ಜಾಸ್ತಿ. ಸೊ ಆಯ್ತಣ್ಣ. ಹಾಂ, ಸೊ ಇದು ಬಂದುಬಿಟ್ಟು ಮಟನ್ ಮಾರ್ಕೆಟ್ ಎಂಟ್ರೆನ್ಸು. ಇದೆಲ್ಲ ಫುಲ್ ಬರೀ ಮಟನ್ನು. ಸೊ ಇಲ್ಲಿ ಆಮೇಲೆ ಬರೋಣ, ಫಸ್ಟ್ ನಾವು ಇನ್ನು ತಲೆ ಕಾಲು ತೊಗೋಬೇಕು. ಸೊ ಅದಾದಮೇಲೆ ಬಂದಿಲ್ಲ ನೋಡೋಣ ಬರ್ರಿ. ಸೊ ಎಲ್ಲ ಎಲ್ರಿಗೆ ಕೇಳ್ತಿದ್ದಾರೆ ಬಾಮ ಯೂಟ್ಯೂಬ್ಗ ಬಾಯ್ ಯೂಟ್ಯೂಬ್ ಏನು ಮಾಡ್ತೀರಿ ಚಿಕ್ಕ ಜಾಲ್ದೆ. ಸೊ ಇದೆಲ್ಲ ಬರೀ ಮೀನ್ ಮಾರ್ಕೆಟ್. ಸೊ ಇದು ಮೀನ್ ಮಾರ್ಕೆಟ್ ಎಲ್ಲ ಕರೆದಾಕಿದ್ದಾರೆ ಇಲ್ಲಿ. ಚೇತನ್ ದಿ ಟ್ರಾವೆಲ್ ಅಂತ, ಚೇತನ್ ದಿ ಟ್ರಾವೆಲ್. ಕಾಸೆ ಆತ ಸಬಿ ಫಿಶ್ ಕಾಸೆ ಆತ ಉಬ್ಳಿಸೆ ಎಲ್ಲ ಕ್ರೌಡ್ ಹೆಂಗಿದೆ ಅಂತ ಕ್ರೌಡ್ ಎಲ್ಲ ಫುಲ್ ಕೇರ್ ಅಪ್ ಮಾಡ್ತಿದ್ದಾರೆ ನಮಗೆ. ಪ್ರೆಸೆಂಟ್ಲಿ ಈಗ ಕೌಲ್ ಬಜಾರ್ ಅನ್ನೋ ಮಟನ್ ಮಾರ್ಕೆಟಲ್ಲಿ ಇದ್ದೀವಿ. ಹಾಂ ಹಾಂ, ಶೂಟಿಂಗ್ ಕೌಲ್ ಬಜಾರಲ್ಲಿ ಇದ್ದೀವಿ. ಈಗ ತಲೆ ಕಾಲು ತೊಂದು ಫಸ್ಟು, ಮತ್ತು ತಲೆ ಕಾಲು ಆದಮೇಲೆ ನೆಕ್ಸ್ಟು ಹೋದೆ ಡೈರೆಕ್ಟ್ ಆಗಿ ಮಟನ್ ಮಾರ್ಕೆಟ್ಗೆ. ಹಾಂ, ತಂದಿದ್ದೀನಿ ಕೌಲ್ ಬಜಾರ್ ಎಕ್ಸ್ಪ್ಲೋರ್ ಮಾಡ್ತೀವಿ. ಅದ್ರ ಜೊತೆಗೆ ಫೇಮಸ್ ಬಿರಿಯಾನಿ ಸಹ ತೋರಿಸ್ತೀವಿ, ಫೇಮಸ್ ಟೀ, ಮತ್ತು ಫೇಮಸ್ ಸ್ವೀಟು, ಪಾನು, ಎಲ್ಲ ಎಲ್ಲವನ್ನೂ ಇವತ್ತು ವೀಡಿಯೋ ಎಕ್ಸ್ಪ್ಲೋರ್ ಮಾಡೋಣ. ಮಟನ್ ಕಾಡ್ತೀವಿ ಕೆತ್ತ ಸಾಲು ಕಾಡ್ನೆ ಕೆತ್ತ ಸಾಲು ಕಾಮ್ಕರ್ನೆ ಕೆತ್ತ ಸಾಲು ಸ್ಟಾರ್ಟ್ ಕರ್ಕೋ ತಲೆ ಕಾಡ್ಬೇಕು. ಐದು ರೂಪಾಯಿ ಜಾಸ್ತಿ ಆಯ್ತು ರೇಟು. ಏನ್ ಜಾಸ್ತಿ ಇಲ್ಲ, 250 ರೂಪಾಯಿ ಆಯ್ತು.
ಹಂಡ್ರೆಡ್ ರುಪೀಸ್ ಕೇಳಿದಾರೆ ಅಲ್ಲಿ ಅಲ್ಲಿ ರೇಟ್ ಇಲ್ಲಿ ಜಾಸ್ತಿ ಇನ್ನೊಂದು ಶಾಪ್ ಹೋಗ್ತೀವಿ ಕೇರಪ್ಪ ನಮಸ್ತೆ ಜಿಲಾನ್ ಅಂತ ಎಷ್ಟು ವರ್ಷ ನೀವು ಮಾಡೋ ಕೆಲಸ ಮಾಡೋಕೆ ಅಲ್ಲ 35-40 years ಆಯ್ತು 40 years ಇದೇ ಪ್ಲೇಸ್ ಫಸ್ಟ್ ನೀವು ಮಾಡೋ ಮಟನ್ ರೇಟ್ ಎಷ್ಟು ಅವಾಗ 60 rupees 60 rupees ಕೆ ಜಿ ಈಗ ನೋಡಿ 650 rupees ಅಂದ್ರೆ ಅದ್ರ 10 times ಜಾಸ್ತಿ ಇದೆ 40 years 40 years ಆಯ್ತು ನೀವು ಎಲ್ಲಿಂದ ಬರುತ್ತೀರಿ ಸರ್ ಹೇಳಿ ಕುರಿ ಇಲ್ಲಿ ಶ್ರೀಗಿರಿ ಕ್ರಾಸ್ ಚಿನ್ನನೂರ್ ಹುಬ್ಬಳ್ಳಿ ಇಲ್ಲಿ ಸಂಜೆ ಆಗುತ್ತೆ ಅಲ್ಲಿ ತೊಂಬರ್ತಾರೆ ತೊಂಬರ್ತಾರೆ ಇಲ್ಲಿ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಸರ್ ಸರ್ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟರು ಬೈ ಕೌಲ್ ಬಜಾರ್ ಕದ್ದು ಕೈಗೂ ಬಲ್ತೆ ನಮ್ಮ ಕೌಲ್ ಬಜಾರ್ ದೂರ ಇಲ್ಲಿ ಮಟನ್ ಜೊತೆಗೆ ಬೀಫ್ ಸಹ ಮಾಡ್ತಾರೆ ಬೀಫ್ ಇಲ್ತಾನ ಓಕೆ ಕೆ ಜಿ ಮೊನ್ನೆ ಅವ್ರ ಕೆ ಜಿ ಹೆಂಗಿನ ಗೊತ್ತಿದೆ ಅಂತ ಸಾಧನ ಸಹ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅದಾದ್ಮೇಲೆ ಚಿಕನ್ ನಾರ್ಮಲ್ ಆಗಿ ಎಲ್ಲರೂ ಗೊತ್ತು ಸೊ ಇಲ್ಲಿ ಫೇಮಸ್ ಏನಂದ್ರೆ ಮಟನ್ ಮತ್ತೆ ಬೀಫ್ ಕರೆನಾ ಬಾಯ್ ಈಗ ದುಡ್ಡು ಕೊಡ್ತೀರ ನನಗೆ ಸೊ 25 rupees ಅಣ್ಣ ಕಡಿಮೆ ತಗೊಂಡ್ರು 300 rupees ತಗೊಂಡ್ರು ಬರಿ 300 rupees ಥ್ಯಾಂಕ್ ಯು ಸೋ ಮಚ್ ಬೈ 20 rupees ಕಮ್ಮಿ ಥ್ಯಾಂಕ್ ಯು ಬೈ ಕೌಲ್ ಬೇರ್ ಕದ್ದು ಕೈಕು ನಾಮ ಯಾವ ಆಯ್ತಾ ಥ್ಯಾಂಕ್ ಯು ಬೈ ಸೊ ಆಯ್ತು ಮಟನ್ ಅಂತ ತೊಗೊಂಡ್ವಿ ಬಟ್ ಇನ್ನೇನಂದ್ರೆ ಸ್ವಲ್ಪ ತಲೆ ಕಾಲು ಸುಡಿಸ್ಬೇಕು ಸೊ ಅದೇ ಟೈಮ್ ಆಗೋದು ಸೊ ಅದೇ ಗ್ಯಾಪಲ್ಲಿ ಹೋಗಿ ಒಂದು ಟೀ ಕುಡೋಣ ಸೊ ಟೀ ಆದಮೇಲೆ ನೆಕ್ಸ್ಟ್ ಡೈರೆಕ್ಟ್ ಬಿರಿಯಾನಿ ಟೇಸ್ಟ್ ಮಾಡ್ಕೋಣ ಓಕೆ ಸೊ ಮಟನ್ ನೋಡಿ ಹೆಂಗೆ ಸಿಗಾಕಿದ್ದಾರೆ ಇಲ್ಲಿ ಒಂದೊಂದು ಎಷ್ಟು ಕೆ ಜಿ ಬರ್ತಾ ನನಗೆ 15 kg ಡೈಲಿ ಎಷ್ಟು ಕೆ ಜಿ ಸೆಲ್ ಮಾಡ್ತಾರೆ ಒಂದೊಂದು ಶಾಪಲ್ಲಿ ಸಂಡೆ ಆದರೆ 100 kg 80 kg ಅಷ್ಟೊಂದು ಸೆಲ್ ಮಾಡ್ತೀರಾ ಟೋಟಲ್ ಎಷ್ಟು ಶಾಪ್ ಇದೆ ಸರ್ ಇದೆಲ್ಲ 21 21 ಶಾಪ್ ಇದೆ ಇದಕ್ಕೆ ಲೈಸೆನ್ಸ್ ಬೇಕಾ ಸರ್ ಅವ್ರಿಗೆಲ್ಲ ಪರ್ ಮಂತ್ ರೆಂಟ್ ಕೊಡ್ಬೇಕಲ್ಲ ರೆಂಟ್ ಕೊಡ್ಬೇಕು ಅಸೋಸಿಯೇಷನ್ ಇದೆಲ್ಲ ಯಾಕಂದರೆ ಆ್ಯಕ್ಚುಲಿ ಕಲ್ವೇರ್ ಬಗ್ಗೆ ಭಾಳ ಏನು ಗೊತ್ತಿಲ್ಲ ಸೊ ಬಳ್ಳಾರಿಯಲ್ಲೇ ಇದ್ದಾರೆ ಸೊ ಇನ್ಫಾರ್ಮೇಷನ್ ಗೊತ್ತಿಲ್ಲ ನೋಡಿ ನೀವು ಹೇಳಿದ್ರಿ 800 kg ಇದೆ ಸೆಲ್ ಮಾಡ್ತಾರೆ ಅಂತ ಸೊ ಅದು ಸಹ ಯಾರು ಗೊತ್ತಿಲ್ಲ ಕಲ್ಬಜಾರ್ ಮಾರ್ಕೆಟ್ ಫೇಮಸ್ ಮಟನ್ ಹಾಗೆ ಹಾಂ ಮಟನ್ನಲ್ಲಿ ಅದು ಬೀಫ್ ಹೆಂಗೆ ಸರ್ ಬೀಫ್ ಬೀಫ್ ಅಲ್ಲಿ ಏನಾಯ್ತು ರೇಟ್ ಬರುತ್ತೆ ಅದು ರೇಟ್ ಗೊತ್ತಿಲ್ಲ ಸೊ ನಾನು ಫಸ್ಟ್ ಟೈಮ್ ಬಳ್ಳಾರಿಯಲ್ಲಿ ಇದ್ದರೂ ಬೀಫ್ ಮಾರ್ಕೆಟ್ ನೋಡಿಲ್ಲ ಸೊ ಅದಕ್ಕೆ ಎಲ್ಲ ನೋಡ್ಕೊಂಡು ಬಂದಿದ್ದೆ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಸಾದಿಕ್ ಚೇತನ್ ಓಕೆ ಸರ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಹಾಂ ಸರ್ ಸೊ ಈಗ ಸೊ ಮಟನ್ ಕಂಪ್ಲೀಟ್ ಆಯ್ತು ಮಟನ್ ಮಾರ್ಕೆಟ್ ವಾರ ಬಂದ್ರೆ ಇಲ್ಲಿ 2000 ಬ್ಯಾಟಕ್ ಹೋಗ್ತಾರೆ ಸಂಡೇ ಸರ್ ಸಂಡೇ 2000 ಬ್ಯಾಟ ಹೋಗ್ತಾವ್ ಸಂಡೇ ಒಂದ್ ದಿವಸ ಡೈಲಿ 400-500 ಬ್ಯಾಟ ಹೋಗ್ತಾವ್ ಸಂಡೇ ಬಂದು 2000 ಡೈಲಿ ಬಂದು 400-500 ಕುರಿ ಕಡ್ತಾರೆ ಇದು ಕೋಲ್ ಬಜಾರ್ ಅಂದ್ರೆ ಎದುರಿಗೆ ಹೆಸರು ಅಂದ್ರೆ ಇದು ಕೋಲ್ಪೇಟ್ ಇತ್ತು ಮೊದಲು ಕೋಲ್ಪೇಟ್ ಕೋಲ್ಪೇಟ್ಗೆ ಕೋಲ್ ಬಜಾರ್ ಅಂತ ಬೆಟ್ಟಾರ ಇದು ಮಟನ್ ಶಾಪ್ ಫಿಶ್ ಶಾಪ್ ಇರೋದಕ್ಕಾಗಿ ಕೋಲ್ ಬಜಾರ್ ಥ್ಯಾಂಕ್ ಯು ಸರ್ ಎಲ್ಲ ಥ್ಯಾಂಕ್ ಯು ಸರ್ ಇನ್ಫಾರ್ಮೇಶನ್ ಕೊಡೋಕೆ ಆಕ್ಚುಲಿ ಕೌಲ್ ಬಜಾರ್ ಅಂತ ಯಾರು ಭಾಳ ಏನು ಕೇಳಿದ್ರೆ ಯಾರು ಹೇಳಿಲ್ಲ ಬಟ್ ನೀವು ಹೇಳಿದ್ರೆ ಹೌದಾ ಓಪನ್ ಇದೆ ಅಲ್ವಾ ಓಪನ್ ಇರ್ತದೆ ನಾಳೆ ಬರ್ತಾನೆ ಬೀಫ್ ಮಾರ್ಕೆಟ್ ಸೊ ನಾನು ಬೀಫ್ ಮಾರ್ಕೆಟ್ ನೋಡಿಲ್ಲ ಸೊ ನಿನ್ನ ಹೆಸರು ಬಿ ಶಾಹಿದ್ ತೋರಿಸ್ತಾನೆ ಬೀಫ್ ಮಾರ್ಕೆಟ್ನ ತೊಗೊಂಡಿದ್ವಿ ಸೊ ಸೀಟ್ನ ತೋರಿಸೋದಕ್ಕೆ ಸ್ಟ್ರೈಟ್ ಹೋಗಬೇಕು ಅಲ್ಲ 5 ನಿಮಿಷನ ದೂರ ಇದೆಯಾ ಹತ್ತಿರ ಇದೆಯಾ ಹತ್ತಿರ ಇದೆ ಹಾಂ ನೀವು ಇಲ್ಲ ಮಾಡು ಇಲ್ಲಿ ಏನು ಹೌದು ಕೌಲ್ಬೇರಲ್ಲಿ ಟಿಫನ್ ಏನು ಫೇಮಸ್ ಅಪ್ಪಿ ಟಿಫನ್ ಏನು ಫೇಮಸ್ ಚಿಲ್ಲೆ ಚಿಲ್ಲೆ ಅಂದರೆ ದೋಸೆ ದೋಸೆ ಯಾಕೆ ಫುಲ್ ಕಡಿಮೆ ಇರೋಲ್ಲ ಎಷ್ಟಿದೆ ಬೇರೆ 5 rupees ಎರಡು ದೋಸೆ 5 rupees ಒಂದು 10 rupees ಆರಾಮಾಗಿ ಟಿಫನ್ ಮಾಡ್ಬೋದು ಅಂದರೆ 10 rupees ಒಬ್ಬರು ಬಂದು ಆರಾಮಾಗಿ ಟಿಫನ್ ಮಾಡ್ಬೋದು ಹಾಂ ಬೆಸ್ಟ್ ಅಂದರೆ ಜಾಸ್ತಿ ಎಲ್ಲ ಕಡೆ ಆಗ್ತಾರಲ್ಲ ಮನೆ ಮುಂದೆ ಎಲ್ಲ ಆಗ್ತಾರೆ ಜಾಸ್ತಿ ಇದೆಯಾ ಇಲ್ಲಿ ಎಲ್ಲಿ ಎಲ್ಲ ಎಲ್ಲಿ ಹಾಂ ಬೀಫ್ ಮಾರ್ಕೆಟ್ ಎಲ್ಲಿರೋದು
ಅದು ಅಲ್ಲಿ ಅದು ಇಲ್ಲ ಬೀಫ್ ಮಾರ್ಕೆಟ್ ನೋಡೋಣ ಬನ್ನಿ ಬೀಫ್ ಮಾರ್ಕೆಟ್ ನೋಡೋಣ ಫಸ್ಟ್ ಮಾರ್ಕೆಟ್ನ ಎಂಟ್ರಿಯಲ್ಲಿ ಇದ್ದೀವಿ ಬಿರಿಯಾನಿ ಇಲ್ಲ ಬೀಫ್ ಮಾರ್ಕೆಟ್ ಫಸ್ಟ್ ಬೀಫ್ ಸೊ ನೀವು ನೋಡ್ತಾ ಇರ್ಬೋದು ಸೊ ಬ್ಯಾಕ್ ಸೈಡ್ ಕಂತಿರೋದು ಅಜೀಮ್ ಬಿರಿಯಾನಿ ಅಂತ ಸೊ ಬಳ್ಳಾರಿಯಲ್ಲಿ ಫೇಮಸ್ ಬಿರಿಯಾನಿ ಎಸ್ಪೆಷಲಿ ಕೌಲ್ ಬಜಾರಲ್ಲಿ ಹಾಂ ಅದೇ ನೋಡ್ಕೊಂಡಂಗೆ ಹೋಗ್ಬೋದು ಇಲ್ಲ ಫಸ್ಟ್ ಬೀಫ್ ಮಾರ್ಕೆಟ್ ಹೋಗಿ ಅಂತ ಬನ್ನಿ ಹಂಗೆ ಹುಳ ಬರ್ತೈತೆ ಇಲ್ಲ ಹತ್ರ ಹತ್ರ ಹೆಂಗ ಹಿಂಗೆ ಹತ್ರ ಹಾಂ ಹಾಂ ಬೆಳಿಗ್ಗೆ ಎಷ್ಟು 6 ಗಂಟೆಗೆ ಸ್ಟಾರ್ಟ್ ಮಾಡೋ ಬಿರಿಯಾನಿ ಅಲ್ಲ ಒಂದೆರಡು ಪಾರ್ಸಲ್ ಇಲ್ಲ ಸಿಗುತ್ತೆ 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 6 ಗಂಟೆ ಎಲ್ಲ ಜನ ಬಂದು ಕಾಯ್ತಾ ಕುಂದಿರ್ತಾರೆ ಯಾಕಂದ್ರೆ ಅಷ್ಟು ಫೇಮಸ್ ಬಿರಿಯಾನಿ ಅಲ್ಲಿ ಸೊ ಪ್ಲೇಟ್ ಎಷ್ಟು ಮೇ ಬಿ ನಾನು ತಿಂದರೆ 140-150 ಇತ್ತು ಈಗ ಎಷ್ಟಿದೆ ಗೊತ್ತಿಲ್ಲ ಸೊ ಶಾಯಿ ನಮ್ಮನ್ನ ಕರ್ಕೊಂಡು ಹೋಗ್ತೀನಿ ನಾನು ಬಳ್ಳಾರಲ್ಲಿ ಇದ್ರು ಸಹ ಬೀಫ್ ಮಾರ್ಕೆಟ್ ನೋಡಿಲ್ಲ ಸೊ ನೀವು ಭಾಳಷ್ಟೇ ನೋಡಿಲ್ಲ ಬೀಫ್ ಮಾರ್ಕೆಟ್ನ ನೋಡ್ತೀರಾ ಸೊ ಈ ನೈಟಲ್ಲೆಲ್ಲ ಫುಲ್ಲಾಗಿರುತ್ತೆ ಇದು ಏರಿಯಸ್ ಬಂದ್ಬಿಟ್ಟು ಬೀಫ್ ಬಚ್ಚರ್ ಓಣಿ ಅಂತ ಸೊ ಇಲ್ಲಿ ಬರೀ ನೈಟ್ ಟೈಮೆಲ್ಲ ಬೀಫ್ ಸಿಗುತ್ತೆ ಸೊ ಬೀಫ್ ಕಬಾಬ್ ಆಗಿರ್ಬೋದು ಪಾಯ ರೋಟಿ ಆಗಿರ್ಬೋದು ಪರೋಟ ಬಿರಿಯಾನಿ ಬೀಫ್ ಬಿರಿಯಾನಿ ಎಲ್ಲ ಸಿಗುತ್ತೆ ಹಾಂ ಪರೋಟ ಅಲ್ಲಿ ಹಾಕ್ತಿದ್ದಾರೆ ಬಟ್ ಈಗ ಫುಲ್ ಖಾಲಿ ಇದೆ ಬಟ್ ನೈಟ್ ಟೈಮಲ್ಲಿ ಬಂದಿರೋಂಥ ಫುಲ್ ಜಾಗನೇ ಇರಲ್ಲ ಅಷ್ಟು ರಶ್ ಇರುತ್ತೆ ಸೊ ಇಲ್ಲಿ ಯಾವುದೊಂದು ಹೋಟೆಲ್ ಓಪನ್ ಇದೆ ಮೇ ಬಿ ಬೀಫ್ ಬೀಫ್ ಡೇ ಇದೊಂದು ಹೋಟೆಲ್ ಓಪನ್ ಇದೆ ಈಗ ಸೊ ಅಲ್ಲಿ ತಾಜ್ ಹೋಟೆಲ್ ಅಂತಿದೆ ಅದನ್ನು ಬೀಫ್ ಡೇ ಅಭಿ ದೂರ ಜಾನ ಹಾಗಾಯ ಸೊ ಇನ್ನೇನು ಹತ್ತಿರದಲ್ಲೇ ಇದ್ದೀವಿ ಬೀಫ್ ಮಾರ್ಕೆಟ್ನ ಹುಟ್ಟಿ 25 ವರ್ಷ ಆದರೂ ಬೀಫ್ ಮಾರ್ಕೆಟ್ನ ನಾನೇ ನೋಡಿಲ್ಲ ಸೊ ಇವತ್ತು ನೋಡೋಕೆ ಹೋಗ್ತೀನಿ ಓಣಿಲಿ ಎಷ್ಟು ಶಾಪ್ ಭಾಳ ಇದೆ ಅಪ್ಪಿ ಹಾಂ ಸೊ ಫೈನಲಿ ಬೀಫ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದ್ದೀನಿ ನನ್ನ ಲೈಫಲ್ಲಿ ಯಾವ ಬೀಫ್ ಬೀಫ್ ಮಾರ್ಕೆಟ್ಗೆ ಹೋಗ್ಬಂದ್ವಿ ಸೊ ನಾವು ಬೀಫ್ ತಿನ್ನಲ್ಲ ಬಟ್ ಸುಮ್ಮನೆ ಜಸ್ಟ್ ನಮ್ಮ ಎಲ್ಲರೂ ತೋರ್ಸೋದಕ್ಕೋಸ್ಕರ ನೋಡ್ಕೊಂಬಂದ್ವಿ ಹೋಗಿ ಸೊ ಫುಲ್ಲು ವೈಡ್ ಆಗಿದೆ ನಾನೇ ನನ್ನ ಲೈಫಲ್ಲಿ ಯಾವತ್ತೂ ಬೀಫ್ ಇಷ್ಟೆಲ್ಲ ಟ್ರಾವೆಲ್ ಮಾಡಿದ್ದೀನಿ ಬಟ್ ಬೀಫ್ ಮಾರ್ಕೆಟ್ ನೋಡಿದ್ದಿಲ್ಲ ಇವತ್ತು ಫಸ್ಟ್ ಟೈಮ್ ಬಳ್ಳಾರಿಯಲ್ಲಿ ನೋಡಿದೆ ಸೊ ಫುಲ್ಲು ಭಾಳ ಶಾಕ್ ಆಯಿತು ಫೇಮಸ್ ಬಿರಿಯಾನಿ ಸೆಂಟ್ರಿಗೆ ಇದು ಬಳ್ಳಾರಿಯಲ್ಲೇ ಫುಲ್ ಫೇಮಸ್ಸು ಸೊ ಅಜೀಮ್ ಫಾಸ್ಟ್ ಫುಡ್ ಅಂತ ಇಲ್ಲಿ ಫ್ರೈಡೇ ಸಂಡೇ ಫುಲ್ಲು ಸ್ಪೆಷಲ್ ಆಗಿರುತ್ತೆ ಸೊ ಇವತ್ತು ಬಿರಿಯಾನಿ ತಿನ್ನೋಣ ಇದು ಎಂಟ್ರಿ ಆಗಲಿ ಅಜೀಮ್ ಬಿರಿಯಾನಿ ಸೆಂಟ್ರಿಗೆ ಸೊ ಎಲ್ಲ ಫುಲ್ ರಶ್ ಇದೆ ಸೊ ಅದಕ್ಕೆ ಮೇಲೆ ಹೋಗೋಣ ಪೈಸಾ ಜನ ಆಯ್ತಾ ಸೊ ಈಗ ನಾವು ಮೇಲೆ ಹೋಗ್ತಿದ್ವಿ ಬಿರಿಯಾನಿ ಸೆಂಟ್ರ್ ಮೇಲ್ಗಡೆ ಗಾಡ್ ಸೊ ಇಲ್ಲಿ ರಶ್ ಇದೆಯಲ್ಲ ಗೊತ್ತಿಲ್ಲ ಓ ಯಾರೂ ಇಲ್ಲ ಇಲ್ಲಿ ಮಾಡ್ತಿದ್ವಿ ನೋಡೋಣ ಹೆಂಗಿದೆ ಅರುಣ್ ಹೆಂಗಿದೆ ಹೆಂಗಿದೆ ಸೂಪರ್ ಆಗಿದೆ ಬಿರಿಯಾನಿ ಫಿನಿಶ್ ಮಾಡಿದ್ವಿ ಸೊ ಬಿರಿಯಾನಿ ಕಾಸ್ಟ್ ಬಂದು 170 rupees ಒಂದು ಪ್ಲೇಟು ಸೊ ಎರಡು ಪ್ಲೇಟ್ ತೊಗೊಂಡಿದ್ವಿ ಎರಡು ಪ್ಲೇಟ್ 340 rupees ಒಂದು ವಾಟರ್ 360 rupees ಈಗ ಸೊ ಸ್ಪೆಂಡ್ ಮಾಡಿದ್ದು ಸೊ ಟೇಸ್ಟ್ ಯೂಡು ಬನ್ನ ಯೂಡು ಸೊ ಈಗ ತಾನೇ ಬಿರಿಯಾನಿ ಚೇಂಜ್ ಮುಗಿಸಿದ್ವಿ ಸೊ ಈಗ ಇನ್ನೊಂದು ಕೆಲಸ ಇದೆ ಸೊ ತಲೆ ಕಾಲನ್ನ ಸುಡೋದು ಕೊಟ್ಟಿದ್ವಿ ಸೊ ಅದು ತೊಗೊಂಡು ಡೈರೆಕ್ಟಾಗಿ ಮನೆಗೆ ಹೋಗ್ಬಿಡೋದೆ ಯಾಕಂದ್ರೆ ನನ್ನ ಇನ್ನೂ ಭಾಳ ಕೆಲಸಗಳಿದೆ ಮತ್ತು ಅದು ವೀಕೆಂಡ್ ಬೇರೆ ಸೊ ಭಾಳಷ್ಟು ಪ್ಲಾನ್ಸ್ ಇದ್ದಾವೆ ಅರವಿಂದ್ ವೀಕೆಂಡ್ ಪ್ಲಾನ್ ಏನಪ್ಪ ನಿಮ್ಮದು ಈ ವೀಕೆಂಡಲ್ಲಿ ಹೊರಗೆ ಹೋಗ್ಬೇಕು ಅನ್ಕೊಂಡಿದ್ದೇನೆ ಹ್ಞೂ ಅದು ಪ್ಲಾನ್ ಹಾಕಿಲ್ಲ ನಿನ್ನ ಪ್ಲಾನ್ ಮತ್ತೆ ಏನಿಲ್ಲ ಸೊ ಮನೇಲಿದ್ದೆ ಎಂಜಾಯ್ ಮಾಡೋದು ಸೊ 40 minutes ಆಯಿತು ಅದು ತಲೆಕಾಸು ಕೊಡೋದು ಕೊಟ್ಟು ಆಗಿರ್ಬೋದು ಸೊ ಡೈರೆಕ್ಟಾಗಿ ತೊಗೊಂಡು ಮನೆಗೆ ಹೋಗ್ಬಿಡದೆ ತೊಗೊಂಡ್ವಿ ಎಲ್ಲ ರೆಡಿ ಆಯಿತು ಸೊ ಸಖತ್ತಾಗಿ ಬಿರಿಯಾನಿ ಊಟ ಮಾಡಿದ್ವಿ ಸೊ ಸೋಪ್ ಹಾಕಿದ್ವಿ ಇವಾಗ ಏನಿದ್ರೆ ಜಸ್ಟ್ ಡೈರೆಕ್ಟಾಗಿ ಮನೆಗೆ ಹೋಗೋದೆ ಸೊ ಮನೆಗೆ ಮತ್ತು ಮನೇಲಿ ಪಾರ್ಟಿ ಮಾಡಿದೆ ಸೊ ಫುಲ್ ಹ್ಯಾಪಿ ಆಯ್ತು ಇವತ್ತು ಅರ್ಲಿ ಮಾರ್ನಿಂಗ್ಗೆ ಸಖತ್ತಾಗಿ ಎಕ್ಸ್ಪ್ಲೋರ್ ಮಾಡಿದ್ವಿ ಕೌಲ್ ಬಜಾರನ್ನ ಸೊ ನಮ್ಗೇನು ಗೊತ್ತಿದೆ ಸೊ ಎಲ್ಲ ರಿಸರ್ಚ್ ಮಾಡಿ ಎಲ್ಲರನ್ನ ಕೇಳಿ ಆ್ಯಕ್ಯುರೇಟ್ ಆಗಿರೋ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿದೆ ಅಂತ ಅಂದ್ಕೊಂತಿದ್ದೀನಿ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ ಧನ್ಯವಾದಗಳು ಸೊ ನಿಮಗೇನಾದ್ರೂ ಇಷ್ಟ ಆದರೆ ಪ್ಲೀಸ್ ನಮ್ಮ ವ್ಲಾಗ್ನ ವ್ಲಾಗ್ ಚಾನಲ್ ಚೇತನ್ ಜಿ ಟ್ರಾವೆಲರ್ ಅಂತ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಓಕೆ ಅಣ್ಣ ಬಾಯ್.